ಬಟ್ ಈಗ ಜೆ ಡಿ ಎಸ್ ಪಂಚರತ್ನ ಯೋಜನೆ ಅಡಿ ಮಾಡ್ತಿದ್ದಾರೆ. ಆರೋಗ್ಯ, ಶಿಕ್ಷಣ, ಉದ್ಯೋಗ, ಆಸರೆ ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಪ್ರಚಾರ ಮತ್ತು ಅವರ ಇಮೇಜ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ? ಈಗ ಕುಮಾರನವ್ರ ಮೇಲೆ ಒಂದು ನಂಬಿಕೆ ಇಡ್ಬೇಕಂತೇಳಿ ನಾವು ಏನಂತ 2006 ಮುಖ್ಯಮಂತ್ರಿ ಆದಾಗ ಅವ್ರು ತಗೋದಂಥ ನಿರ್ಧಾರಗಳೇನಿದೆ, ಸಾರಾಯ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಭ್ರೂಣ ಹತ್ಯೆ ಬಗ್ಗೆ ಭಾಗ್ಯಲಕ್ಷ್ಮಿ ಬಾಂಡ್ ಇರ್ಬೋದು, ಆಮೇಲೆ ಎಲ್ಲ ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳಿಲ್ಲ, ಬರೀ ಒಂದು ಪ್ರೈಮರಿ ಶಾಲೆಗಳು ಇರ್ತವೆ, ಕೆಲವು ಕಡೆ 1-4 ಅಷ್ಟೇ ಮಿಡ್ಲ್ ಸ್ಕೂಲು ಇರಲ್ಲ. ಅಂಥ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಅರ್ಧಬರ್ಧಕ್ಕೆ ಎಜುಕೇಷನ್ನು ಕುಂಠಿತ ಆಗ್ತದೆ ಅಂತೇಳಿ ಸೈಕಲ್ಲು ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ತಂದರು. ಪೆನ್ಷನ್ನು 200 ರೂಪಾಯಿ ಇದ್ದಿದ್ದ 500 ರೂಪಾಯಿಗೆ ಮಾಡೋದು, ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಮಾಡಿದ್ರು. 2018 ಮತ್ತೆ ಕೊಯಿಲೇಶನ್ ಗೌರ್ಮೆಂಟ್ನಲ್ಲಿ 25,000 ಕೋಟಿಗಳ ಸಾಲ ಮನ್ನಾ ಮಾಡಿದ್ರು. 1,000 ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನ ಪರಿವರ್ತನೆ ಮಾಡಿದ್ರು. ಆ ಬಡವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು ಅನ್ನೋ ಏಕೈಕ ಉದ್ದೇಶ ಇಟ್ಕೊಂಡು ಬಡವ್ರ ಬಂದು ಯೋಜನೆ ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು. ಬೆಳಗ್ಗೆ 1,000 ಇಸ್ಕೊಂಡು ಸಾಯಂಕಾಲ 100 ರೂಪಾಯಿ ಸೇರಿಸ್ಕೊಡ್ಬೋದಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ 10,000 ರೂಪಾಯಿಗಳನ್ನ ಬ್ಯಾಂಕಿಂದ ವಿತೌಟ್ ಕೊಲಾಟ್ರಲ್ಲು ಅವ್ರಿಗೆ ಲೋನ್ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಕಾರ್ಯಕ್ರಮವನ್ನು ಮಾಡೋದು ಎ ಪಿ ಎಂ ಸಿಯಲ್ಲಿ ನೀವು ನೋಡಿರ್ಬೋದು. ಎ ಪಿ ಎಂ ಸಿನಲ್ಲಿ ಸಹಕಾರ ಸಚಿವರು ಇವರಿದ್ದರು, ಬಂಡಪ್ಪ ಕಾಶಂಪ್ರರು, ಇಂಥ ಅನೇಕ ಬರುವ ಜನ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈ ಪಂಚರತ್ನ ಯೋಜನೆನ ಅವ್ರು ಜಾರಿಗೆ ತರಬೇಕಾದ್ರೆ ಅವ್ರ ಕನಸಿನ ಯೋಜನೆ ಇದು. ಅವ್ರ ಮನೆ ಹತ್ರ ಬೆಳಿಗ್ಗೆ 100 ಜನ ಹೋಗ್ತಾರೆ, ಹಾಸ್ಪಿಟ್ಲು ಅಣ್ಣ, ಸ್ಕೂಲು ಅಣ್ಣ, ಮದುವೆ ಅಣ್ಣ, ಈ ಥರ ಭಾಳ ಅನೇಕಗಳನ್ನ ನೋಡ್ತಾರೆ. ಅವ್ರು ಎಷ್ಟು ಕೊಡೋಕ್ಕಾಗುತ್ತೆ, 1,000 ಜನ ಹೋರು, 5 ಜನಕ್ಕೋ 10 ಜನಕ್ಕೋ ಸಹಾಯ ಮಾಡ್ಬೋದು. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಂಡು ಕೊಡಬೇಕು ಅಂದರೆ ಫ್ರೀ ಎಜುಕೇಷನ್ನು, ಆರೋಗ್ಯ ಭಾಗ್ಯ. ಇವತ್ತು 3-4 ಕಾಯಿಲೆಗಳು ಮಾರಕವಾದ ಕಾಯಿಲೆಗಳಿದ್ದಾವೆ, ಕಿಡ್ನಿ, ಹಾರ್ಟು, ಲಿವರು, ಕ್ಯಾನ್ಸರು. 30-50 ಲಕ್ಷ ಕಮ್ಮಿ ಆಗಲ್ಲ. ಅದನ್ನು ಅವ್ರಿಗೆ ಇನ್ಸೂರೆನ್ಸ್ ಮಾಡಿ ಉಚಿತವಾಗಿ ಕೊಟ್ಟರೆ ಅವ್ರ ಮನೆ ಉಳ್ಕೊತಾರೆ. ದುಡ್ಡಿರೋರು ಆಸ್ತಿ ಪಾಸ್ತಿ ಮಾರಿ ಆಸ್ತಿ ಇರೋರು ಕಾಯಿಲೆ ವಾಸಿ ಮಾಡ್ಕೊತಾರೆ. ಆಸ್ತಿದವ್ರು ಏನು ಮಾಡ್ತಾರೆ, ಗಂಡನ ಕಳ್ಕೊಬೇಕು, ಜಂಟಿ ಕಳ್ಕೊಬೇಕು. ಸೊ ಇಷ್ಟೆಲ್ಲ ಯೋಜನೆಗಳನ್ನ ಕುಮಾರಸ್ವಾಮಿ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲ ಜಾರಿ ಆಗಬೇಕು ಅಂದರೆ ಕುಮಾರಸ್ವಾಮಿ ಅವ್ರು ನೋಡಿ ಓಟ್ ಹಾಕ್ಬೇಕು ಅಂತ ಕೇಳ್ತಾ ಇದ್ರಿ? ಓಟ್ ಹಾಕ್ಬೇಕು, ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಇವೆಲ್ಲ ಜಾರಿ ಆಗ್ಬೇಕಾವೆ. ನಾನೊಬ್ಬ ಶಾಸಕನಾಗಿ ಆಯ್ಕೆ ಮಾಡಿ ಕಳ್ಸೋದು ಸಮದು, ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗ ಇವೆಲ್ಲ ಜಾರಿಗೆ ತಂದರೆ ಬಡವರು ನೆಮ್ಮದಿಯಾಗಿ ಇರ್ತಾರೆ.